ಬಳ್ಳಾರಿ ಜೈಲಿನಲ್ಲಿರುವ ಆರೋಪಿ ದರ್ಶನ್ ಕಿರಿಕ್ ಈಗ ಮುಂದುವರೆದಿದೆ ನನ್ನ ಬಾಡಿ ಮೇಂಟೈನ್ ಮಾಡಬೇಕು ಆ ಕಾರಣಕ್ಕೆ ನನಗೆ ಪ್ರೋಟೀನ್ ವಿಟಮಿನ್ ಬೇಕೇ ಬೇಕು ಅಂತ ಜೈಲಾಧಿಕಾರಿಗಳನ್ನ ಕೋರಿದ್ದಾರೆ ಇದಕ್ಕೆ ಅನುಮತಿ ಕೊಟ್ರಾ ಈ ವರದಿ ನೋಡಿ ಬಳ್ಳಾರಿ ಜೈಲಲ್ಲಿ ಮತ್ತೆ ದರ್ಶನ್ ಕಿರಿಕ್ ಪ್ರೋಟೀನ್ ವಿಟಮಿನ್ ಟ್ಯಾಬ್ಲೆಟ್ಗಾಗಿ ಡಿಮ್ಯಾಂಡ್ ದಾಸನ ಬೇಡಿಕೆಗೆ ನೋ ಎಂದ ಜೈಲಧಿಕಾರಿ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ ಪದೇ ಪದೇ ಕಿರಿಕ್ ಮಾಡಿಕೊಳ್ತಾ ಇದ್ದಾರೆ ಜೈಲಧಿಕಾರಿಗಳ ಬಳಿ ದಿನಕ್ಕೊಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಜೈಲಿನಲ್ಲಿ ಬಾಡಿ ಮೇಂಟೈನ್ ಮಾಡೋದಕ್ಕೆ ಪ್ರೋಟೀನ್ ವಿಟಮಿನ್ಸ್ ಟ್ಯಾಬ್ಲೆಟ್ಗಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಆದರೆ ಕೈದಿ ದರ್ಶನ್ ಬೇಡಿಕೆಯನ್ನ ಜೈಲಧಿಕಾರಿಗಳು ಸಾರಾ ಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ ದರ್ಶನ್ಗೆ ಜೈಲಧಿಕಾರಿಗಳು ಮತ್ತೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೀವೇನಂದ್ಕೊಂಡಿದ್ದೀರಾ ನೀವು ಕೇಳಿದ್ದೆಲ್ಲ ಕೊಡೋದಕ್ಕೆ ಅವಕಾಶ ಇಲ್ಲ ಜೈಲು ನಿಯಮದ ಅಡಿ ವಿಚಾರಣಾಧೀನ ಕೈದಿಗೆ ಏನಿದೆ ಅಷ್ಟೇ ಸೌಲಭ್ಯ ಕೊಡೋದು ಅಂತ ವಾರ್ನಿಂಗ್ ಮಾಡಿದ್ದಾರೆ ಇದರಿಂದ ದರ್ಶನ್ ಬೇಸರದಲ್ಲಿದ್ದಾರೆ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿ ಹದಿನೆಂಟು ದಿನಗಳಾಯಿತು ಆದರೆ ಇದುವರೆಗೂ ಸಹಿತ ದಿನಕ್ಕೊಂದು ರೀತಿಯಲ್ಲಿ ಜೈಲಾಧಿಕಾರಿಗಳ ಬಳಿ ಮನವಿಯನ್ನು ಇಡೀತಾ ಇದಾರೆ ಬೇಡಿಕೆಗಳನ್ನ ಇಡ್ತಾ ದರ್ಶನ್ ಅವರ ಬೇಡಿಕೆಗಳಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಹೈರಾಣಾಗಿ ಹೋಗಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಗರಂ ಆಗಿದ್ದಾರೆ ನೀವು ಎಲ್ಲವನ್ನೂ ಕೇಳಿ ಪಡೆದುಕೊಳ್ಳಿಕ್ಕೆ ಪಡೆದುಕೊಳ್ಳೋದಕ್ಕೆ ಇದು ಮನೆಯಲ್ಲ ಜೈಲಿನ ಫ್ರಿಜ್ನರ್ ಸಿಸ್ಟಮ್ ಅಡಿಯಲ್ಲಿ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಕೊಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ಮಾತ್ರ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಜೈಲಾಧಿಕಾರಿಗಳಿಗೆ ದರ್ಶನ್ ಅವರಿಗೆ ಹೇಳಿದ್ದಾರೆ ಅಂದ್ರೆ ದರ್ಶನ್ ಅವರು ಈಗ ಬಾಡಿ ಮೇಂಟೈನ್ ಮಾಡೋದಕ್ಕೋಸ್ಕರ ನನಗೆ ಪ್ರೋಟೀನ್ ಪೌಡರ್ ಅಗತ್ಯ ಅಗತ್ಯತೆ ಇದೆ ಅದ್ರ ಜೊತೆಗೆ ಪ್ರೋಟೀನ್ ಟ್ಯಾಬ್ಲೆಟ್ಗಳು ಕೂಡ ಅಗತ್ಯತೆ ಇದೆ ಹೀಗಾಗಿ ಇದನ್ನು ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಒಂದು ವೇಳೆ ಇಲ್ಲಿ ಸಾಧ್ಯ ಆಗದೆ ಇದ್ರೆ ಮನೆಗಳಿಂದ ಅಂದ್ರೆ ನಮ್ಮ ಕುಟುಂಬದವರು ಅವುಗಳನ್ನು ತರೋದಕ್ಕೆ ಹೇಳಿ ಅನ್ನುವಂಥ ರೀತಿಯಲ್ಲಿ ಮನವಿ ಮಾಡ್ಕೊಂಡಿದ್ರೆ ಆದ್ರೆ ದರ್ಶನ್ ಅವರು ಎಷ್ಟೇ ಮನವಿ ಮಾಡಿಕೊಂಡ್ರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಾಧಿಕಾರಿಗಳು ಅವರ ಮನವಿಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಜೈಲಲ್ಲಿರುವ ದರ್ಶನ್ಗೆ ಹನುಮನ ಪುಸ್ತಕ ಅನಾಮಧೇಯ ವ್ಯಕ್ತಿಯಿಂದ ದರ್ಶನ್ಗೆ ಬುಕ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವ ದರ್ಶನ್ ದರ್ಶನ್ಗೆ ಅನಾಮಧೇಯ ವ್ಯಕ್ತಿ ಹನುಮನ ಕಥೆಯ ಪುಸ್ತಕವನ್ನು ಕಳಿಸಿದ್ದಾನೆ ಹನುಮನ ಆಶೀರ್ವಾದ ನಿಮ್ಮ ಮೇಲಿದೆ ಪುಸ್ತಕ ಓದಿರಿ ಒಳ್ಳೆಯದಾಗುತ್ತೆ ಸರ್ವ ಸಂಕಷ್ಟಕ್ಕೆ ಹನುಮಂತನೇ ಪರಿಹಾರ ಅಂತ ಪುಸ್ತಕದ ಮೇಲೆ ಬರೆದಿದೆ ಎನ್ನಲಾಗಿದೆ ಅಪರಿಚಿತರು ಪಾರ್ಸಲ್ ಕಳಿಸಿದ್ದ ಹಿನ್ನೆಲೆಯಲ್ಲಿ ಜೈಲು ಸಿಬ್ಬಂದಿ ಪಾರ್ಸೆಲ್ ಅನ್ನು ಓಪನ್ ಮಾಡಿ ದರ್ಶನ್ಗೆ ಹನುಮಾನ ಪುಸ್ತಕವನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವ ಕೊಲ್ಯಾರೋಪಿ ದರ್ಶನ್ ಅವರಿಗೆ ಅಪರಿಚಿತ ಅಭಿಮಾನಿಯೊಬ್ಬರಿಂದ ಇದೀಗ ಅನುಮಾನ ಪುಸ್ತಕ ಒಂದು ಜೈಲಿಗೆ ಬಂದು ತಲುಪಿದೆ ಅಂದ್ರೆ ಯಾರ್ದು ಕೂಡ ಹೆಸರಲಿಲ್ಲ ಎಲ್ಲಿಂದ ಬಂದಿದೆ ಯಾರು ಕಳಿಸಿದಾರೆ ಅನ್ನುವಂಥ ರೀತಿಯಲ್ಲಿ ಏನೂ ಕೂಡ ಇರಲಿಲ್ಲ ಹೀಗಾಗಿ ಜೈಲಾಧಿಕಾರಿಗಳು ಅದನ್ನು ತದನಂತರದಲ್ಲಿ ಪರಿಶೀಲನೆ ಮಾಡಿದ್ರು ಅದು ದರ್ಶನ್ ಅವರಿಗೆ ಬಂದಿದೆ ಅನ್ನುವಂಥದನ್ನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅದನ್ನು ಓಪನ್ ಮಾಡಿ ಹನುಮಾನ ಪುಸ್ತಕವನ್ನು ಇದೀಗ ದರ್ಶನ್ ಅವ್ರಿಗೆ ದರ್ಶನ್ ಅವರು ಇರುವಂತ ಸಲಿಗೆ ಕೊಟ್ಟಿದ್ದಾರೆ ಆದರೆ ಪ್ರಮುಖವಾಗಿ ಅನಮಾಧೇಯ ವ್ಯಕ್ತಿ ಕಳಿಸಿರ್ತಕ್ಕಂಥ ಆ ಒಂದು ಹನುಮಾನ ಪುಸ್ತಕದ ಮೇಲೆ ನಿಮ್ಮ ನೀವು ಹನುಮಾನ ಪುಸ್ತಕವನ್ನು ಓದಿದ್ರೆ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅದರ ಮೇಲೆ ಬರಹು ಕೂಡ ಇತ್ತು ಅನ್ನುವಂಥದ್ದು ಈಗ ಗೊತ್ತಾಗಿದೆ ಅಂದ್ರೆ ಪ್ರಮುಖವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ರಾಜ್ಯ ಸೇರಿದಂತೆ ನೆರೆ ರಾಜ್ಯಗಳ ದೇವಸ್ಥಾನಗಳಿಗೆ ಹೋಗೋದ್ರ ಮೂಲಕ ದರ್ಶನ್ ಅವರಿಗೆ ಪ್ರಸಾದಗಳನ್ನು ತಂದು ಕೊಡ್ತಿದ್ರು ಪೂಜೆ ರೂಪದಲ್ಲಿ ಮತ್ತೆ ಇದೀಗ ದರ್ಶನ್ ಅವರಿಗೆ ಅನಾಮಧೇಯ ವ್ಯಕ್ತಿಯಿಂದ ಹನುಮನ ಪುಸ್ತಕವೊಂದು ಬಂದಿದ್ದು ಯಾರು ಕಳಿಸಿದ್ರು ಎಲ್ಲಿಂದ ಕಳಿಸಿದ್ರು ಅನ್ನುವಂತ ಅನ್ನುವಂತ ರೀತಿಯಲ್ಲಿ ಇದೀಗ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಿಂತಿಲ್ಲ ಜೈಲ್ ಅಧಿಕಾರಿಗಳ ಕಳ್ಳಾಟ ನಾಗಾ ಸೇರಿ ಸಹಚರದ ಹದಿನೆಂಟು ಮೊಬೈಲ್ ಫೋನ್ ಸೀಸ್ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ತನಿಖೆ ತೀವ್ರಗೊಂಡಿದೆ ತನಿಖೆಯ ವೇಳೆ ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ ದರ್ಶನ್ ಬ್ಯಾರಕ್ ಬಳಿ ಯಾರನ್ನ ಡ್ಯೂಟಿಗೆ ಹಾಕಿದ್ದೀರಿ ಅನ್ನೋದರ ಬಗ್ಗೆ ಮಾಹಿತಿ ಕೊಡುವಂತೆ ಕೇಳಿದರೂ ಜೈಲು ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿಲ್ಲ ಹಾಗಾಗಿ ದರ್ಶನ್ ಬ್ಯಾರಕ್ ಸುತ್ತಮುತ್ತ ಡ್ಯೂಟಿಗೆ ಹಾಕ್ತಾ ಇದ್ದವರ ಡೈರಿಯನ್ನು ಜೈಲು ಅಧಿಕಾರಿಗಳು ಮೇಂಟೈನ್ ಮಾಡಿಲ್ಲ ಅನ್ನೋ ವಿಚಾರ ಪೊಲೀಸರ ತನಿಖೆಯ ವೇಳೆ ಬಹಿರಂಗವಾಗಿದೆ ಇನ್ನು ಪರಪ್ನ ಅಗ್ರಹಾರದ ಮೇಲೆ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ನಿನ್ನೆ ದಾಳಿ ನಡೆಸಲಾಗಿದೆ ದಾಳಿ ವೇಳೆ ವಿಲ್ಸನ್ ಗಾರ್ಡನ್ ನಾಗ ಸೇರಿ ಸಹಚರರ ಸುಮಾರು ಹದಿನೆಂಟು ಮೊಬೈಲ್ ಫೋನ್ ಅನ್ನು ಸೀಸ್ ಮಾಡಲಾಗಿದೆ ಅಲ್ಲದೆ ಮೊಬೈಲ್ ಜೊತೆ ಡ್ರಗ್ಸ್ ಮತ್ತು ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಜೈಲಿನಲ್ಲಿ ರಾಜಾತ್ಯತೆಯನ್ನು ಪಡೆದು ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲನ್ನ ಆದರೆ ಪರಪಜ್ಞರದ ಜೈಲಿನ ಜೈಲಾಧಿಕಾರಿಗಳು ತಮ್ಮ ಕಳ್ಳಾಟವನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಯಾಕೆಂದ್ರೆ ನಿನ್ನೆ ಪೊಲೀಸರು ನಡೆಸಿದಂತ ಏನು ದಾಳಿ ಏನಿತ್ತು ದಾಳಿಯಲ್ಲಿ ಹದಿನೆಂಟು ಮೊಬೈಲ್ ಜೊತೆಗೆ ಮಾದಕ ವಸ್ತುಗಳು ಜೊತೆಗೆ ಹಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಜೈಲಧಿಕಾರಿಗಳನ್ನ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯ ಸಸ್ಪೆನ್ಷನ್ ಅನ್ನು ಕೂಡ ಮಾಡಲಿಕ್ಕೆ ಮಾಡಿದ್ರು ಕೂಡ ಈ ರೀತಿಯ ಹುಳುಕನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು ಒಟ್ಟಾರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ರೆ ಇತ್ತ ಪರಪ್ನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ತನಿಖೆ ತೀವ್ರಗೊಂಡಿದೆ ಬಳ್ಳಾರಿಯಿಂದ ಅಮರೇಶ್ ಬೆಂಗಳೂರಿನಿಂದ ಮುರಳೀಧರ್ ಪಬ್ಲಿಕ್ ಟಿವಿ